ನಮಸ್ತೆ ಎಲ್ರಿಗೂ. ಜೀವನದಲ್ಲಿ ಎಷ್ಟೋ ಸಲ ನಿರಾಶೆಯಲ್ಲಿ ದುಃಖದಲ್ಲಿ ವ್ಯಕ್ತಿಗಳಿರುವುದಕ್ಕೆ ಕಾರಣ ಈ ಆಯ್ಕೆ ಅನ್ನೋದರಲ್ಲಿ ಇರುವ ಗೊಂದಲ ಅಂತ ಕಾಣುತ್ತೆ. ನಾನು ಅದನ್ನು ಎಷ್ಟೋ ಸಲ ನಮ್ಮ ಗುರುಗಳು ಹೇಳಿದ ಉದಾಹರಣೆಯಿಂದ ಹುಡುಗರಿಗೆ ಹೇಳ್ತಾ ಇರ್ತೀನಿ. ಮಾತ್ರ ಅಲ್ಲ, ನನ್ನ ಸ್ನೇಹಿತರೊಂದಿಗೆ ಚರ್ಚೆ ಮಾಡುವಾಗಲೂ ಎಷ್ಟೋ ಸಲ ಹೇಳಿದ್ದೀನಿ. ಈ ಆಯ್ಕೆಯ ಸಮಸ್ಯೆಯಿಂದಲೇ ಎಷ್ಟೋ ಸಲ ಗೊಂದಲ ಸಂಭವಿಸಿ ದುಃಖ ಆಗುತ್ತೆ, ನಿರೀಕ್ಷೆಗೆ ತಲುಪಕ್ಕಾಗಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದ್ಸರಿ ಅನ್ಕೊಂಡಿರ್ತಾರೆ, ನನ್ನ ಆಯ್ಕೆ ತಪ್ಪಾಯ್ತೋ ಏನೋ ಅಂತ. ಅದು ಯಾಕೆ ಹಾಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆನ ನಮ್ಮ ಗುರುಗಳು ಹೇಳಿದರು, ಅದನ್ನು ಹೇಳುವ. ನೋಡಿ, ಊಟ ಅಂತ ಒಂದು ಇರುತ್ತಲ್ಲ ಹೊಟ್ಟೆ ತುಂಬಿಸೋಕ್ಕೆ, ಆವಾಗ ಅನ್ನ ಸಾರು ಅಂತ ಹುಳಿ ಮಜ್ಜಿಗೆ ಹುಳಿ ಗೊಜ್ಜು ಈ ಥರದ್ದೆಲ್ಲ ಏನು ಮಾಡಿರ್ತಾರೆ, ಅವೆಲ್ಲ ಮುಖ್ಯವಾದ ಮೌಲ್ಯಯುತ ಪದಾರ್ಥಗಳಾಗಿರುತ್ತೆ ಹೊಟ್ಟೆ ತುಂಬಿಸೋಕ್ಕೆ. ಆದರೆ ಅದರ ಪಕ್ಕದಲ್ಲೇ ಸಣ್ಣದಾಗಿ ಉಪ್ಪು, ಉಪ್ಪಿನಕಾಯಿ ಅಥವಾ ಚಟ್ನಿ ಈ ಥರದ್ದೆಲ್ಲ ಸಣ್ಣ ಸಣ್ಣ ರುಚಿಕರವಾದ ಪದಾರ್ಥವನ್ನು ಬಳಸಿರ್ತಾರೆ, ಹಪ್ಪಳ, ಸಂಡಿಗೆ ಇತ್ಯಾದಿ. ಊಟ ಮಾಡುವಾಗ ನಮ್ಗೇನು ಅನಿಸುತ್ತೆ ಅಂದರೆ, ಈ ಹೊಟ್ಟೆ ತುಂಬಿಸುವ ಮುಖ್ಯವಾದ ಪದಾರ್ಥಗಳನ್ನು ಬಿಟ್ಟುಬಿಟ್ಟು ಆ ಸೈಡ್ಗಳನ್ನು ನಾವು ಸೈಡ್ಸ್ ಅಂತ ಏನಿದ್ದೀವಿ ಅದನ್ನು ಫಸ್ಟ್ ರುಚಿ ನೋಡ್ಬಿಡ್ತೀವಿ. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಆ ಥರದ್ದೆಲ್ಲ ಇರುತ್ತಲ್ಲ ಚಟ್ನಿ, ಇರಲ್ಲ ಅಬ್ಬಾ ಎಂಥ ಚೆನ್ನಾಗಿದೆಯಲ್ಲ ಅಂತ ಆ ಸೈಡ್ಸ್ಗಳ ಬಗ್ಗೆ ಗಮನ ಹರಿಸ್ಬಿಡ್ತೀವಿ. ಅದು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಖುಷಿಯಾಗುತ್ತೆ. ಆ ಸೈಡ್ಸ್ಗಳ ಬಗ್ಗೆ ಯೋಚಿಸ್ತಾ ನಾವು ಅದನ್ನು ಪುನಃ ಕೇಳಿ ಕೇಳಿ ಹಾಕಿಸಿಕೊಂಡು ಮೂಲ ಪದಾರ್ಥವನ್ನೇ ಸರಿಯಾಗಿ ತಿನ್ನಲಿಲ್ಲ. ಹೌದಾ? ಮೂಲ ಪದಾರ್ಥವನ್ನು ಮೂಲಕ್ಕೆ ಬುಕ್ ಮಾಡಿಬಿಡ್ತೀವಿ. ಹಾಗಾಗಿನೇ ಜೀವನದಲ್ಲಿ ಈ ಥರ ಸಮಸ್ಯೆಗಳಿಗೆ ಕಾರಣ ಆಗೋದು. ನಮಗೀಗ ಅನ್ನ, ಬಟ್ಟೆ, ವಸತಿ ಕೊಡುವಂಥ ಶಾಶ್ವತವಾದ ಒಂದು ನೆಲೆಗಟ್ಟು ಯಾವುದು ಅನ್ನುವುದನ್ನು ಯೋಚನೆ ಮಾಡಿದ್ರೆ ಅದು ಮೂಲ ಸೌಲಭ್ಯಗಳು, ಮೂಲ ದ್ರವ್ಯಗಳು ಅವೆಲ್ಲ ಈ ಅನ್ನ ಸಾರು ಗೊಜ್ಜು ಇದೆಲ್ಲ ಇದ್ದಂಗೆ ಅಲ್ವಾ. ಆದರೆ ಆ ಉಪ ವಿಷಯಗಳೇನಿದೆ, ಸೈಡ್ಸ್ಗಳೇನಿದೆ ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಅದನ್ನೇ ನಾವು ಯಾವತ್ತೂ ಮೌಲ್ಯಗಳಾಗಿ ಹೋಲಿಸಿಕೊಳ್ಳದೆ ನಮ್ಮ ಜೀವನದಲ್ಲಿ ಏನು ಉಪಯುಕ್ತ ವಿಷಯಗಳಿದೆ ಜೀವನ ನಿಲ್ಲಿಸುವಂಥದ್ದನ್ನು ಅದಕ್ಕೆ ಗಮನ ಕೊಟ್ಟು ಅದನ್ನು ಆಯ್ಕೆ ಮಾಡಿ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಜೀವನದಲ್ಲಿ ಆಯ್ಕೆ ಸಮಸ್ಯೆ ಬರಲ್ಲ. ಉದಾಹರಣೆಗೆ, ಕೆಲಸಕ್ಕೆ ಸೇರಿದ ಕೂಡಲೇ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂದರೆ ಒಂದು ಮನೆ ಕಟ್ಟೋದು. ಹೌದಾ? ಮನೆ ಕಟ್ಟೋದು ಅಥವಾ ಸ್ವಲ್ಪ ಭೂಮಿಯನ್ನು ಕೊಂಡ್ಕೊಳ್ಳೋದು ಅಂತ ಕೆಲವರು ಮನಸ್ಸಲ್ಲಿ ಇರುತ್ತೆ. ಇದು ನೋಡಿ ಎಷ್ಟು ಅದ್ಭುತವಾದ ವಿಷಯ ಅಂತ. ಇದು ಮೂಲ ನೆಲೆಗಟ್ಟು, ಇದು ಅನ್ನ ಸಾರು ಹುಳಿ ಮಜ್ಜಿಗೆ ಹುಳಿ ಇದನ್ನಿಗೆ ಶಾಶ್ವತವಾದದ್ದು. ಇದು ಮೌಲ್ಯ ಯಾವತ್ತೂ ಗಟ್ಟಿಯಾಗಿ ನಿಲ್ಲಿಸುತ್ತೆ, ನಮ್ಮನ್ನು ನೆಲೆ ನಿಲ್ಲಿಸುತ್ತೆ, ಮನಸ್ಸಿಗೆ ನೆಮ್ಮದಿನೂ ಕೊಡುತ್ತೆ. ಅಂತಿಮ ಕಾಲದಲ್ಲಿ ನಾವಿನ್ನೊಬ್ಬರ ಇದರಲ್ಲಿ ಬೀಳಿಲ್ವಲ್ಲ ಹಂಗಲ್ಲಿ. ಯಾವಾಗ ನಾವು ಈ ಮೂಲ ದ್ರವ್ಯವನ್ನು ಬಿಟ್ಟು ಉಪ ದ್ರವ್ಯಗಳನ್ನೆಲ್ಲ ಊಟ ಮಾಡ್ತೀವಲ್ಲ ಸೈಡ್ಸ್, ಅದನ್ನೆಲ್ಲ ಈ ಪ್ರಪಂಚದಲ್ಲಿ ಸುತ್ತಿ ಸುತ್ತಿ ಬಳಸಿ ಅದನ್ನೇ ರುಚಿ ನೋಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ದುಃಖ ಕಟ್ಟಿಟ್ಟುಬಿಡ್ತೀವಿ. ಅದರಿಂದ ಊಟಕ್ಕಿಂತ ಉಪ್ಪಿನಕಾಯಿನೇ ಜಾಸ್ತಿ ಆಗಬಾರ್ದು, ಉಪ್ಪಿನಕಾಯಿನೇ ಊಟ ಅಲ್ಲ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಆಯ್ತಾ? ಗುರುಗಳು ಹೇಳಿದ ಈ ಸಣ್ಣ ಉದಾಹರಣೆಯಿಂದ ನಮ್ಮ ಜೀವನದ ಎಲ್ಲ ಗೊಂದಲಗಳು ಪೂರ್ತಿಯಾಗಿ ನಿವಾರಣೆ ಆಗಲಿ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.